ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನಾಗಿದ್ದಾನೆ, ಆತನು ಒಳ್ಳೆಯದನ್ನು ಮಾಡುವಂಥ ದೇವರಾತನಾಗಿದ್ದಾನೆ. ಪ್ರೇರೆ ಈ ದಿನದಲ್ಲಿ ಕೂಡ ಒಂದೇ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನಾ ಕಾಂಡ 1:12 ವಾಕ್ಯವನ್ನು ಓದಿಕೊಳ್ಳೋಣ. ಐಗುಪ್ತರು ಅವರನ್ನು ಎಷ್ಟು ಉಪದ್ರವ ಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡಿದ್ದರಿಂದ ಐಗುಪ್ತರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆ ಉಳ್ಳವರಾದರು. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇಸ್ರಾಯೇಲ್ ದೇಶದ ಜನರು ಐಗುಪ್ತ ದೇಶದಲ್ಲಿ ಬಹಳವಾಗಿ ಹೆಚ್ಚಿದ್ದರಿಂದ ಐಗುಪ್ತ ದೇಶದ ರಾಜನೇನು ಮಾಡ್ತಿದ್ದಾನೆ, ಇವರನ್ನು ಬಿಟ್ಟು ಕೆಲಸ ಮಾಡುವುದಕ್ಕೂ, ನಾನಾ ರೀತಿಯಂಥ ಕೆಲಸ ಮಾಡುವುದಕ್ಕೆ, ಹಿಂಸೆ ಮಾಡುವುದಕ್ಕೂ ಪ್ರಾರಂಭಿಸಿದರುವುದನ್ನು ನಾವು ನೋಡುತ್ತದೆ. ಪ್ರೇರೆ, ಯಾಕೆ ಕಾರಣ ಏನಂದರೆ, ಇಸ್ರೇಲ್ ಜನರು ಅಭಿವೃದ್ಧಿಯಾಗಿರುವ ಕಾರಣ ಇವರು ಯಾವುದೇ ರೀತಿಯಲ್ಲಿ ನಮಗೆ ವಿರುದ್ಧವಾಗಿ ತಿರುಗಬಾರ್ದೆಂಬುದಕ್ಕಾಗಿ ಇವರನ್ನು ತನಗೆ ದಾಸರನ್ನಾಗಿ ಮಾಡಿಕೊಂಡು ನಾನಾ ರೀತಿಯಾಗಿ ಹಿಂಸೆ ಮಾಡಿ ತಮ್ಮ ಜೀವಗಳನ್ನು ಹಿಂಡುವುದನ್ನು ನಾವು ನೋಡುತ್ತದೆ. ಪ್ರೇರೆ, ಒಂದು ವೇಳೆ ಈ ರೀತಿಯಾಗಿ ಕೂಡ ಈ ದಿನದಲ್ಲಿ ನಿಮ್ಮ ಜೀವಿತಗಳು ಇರುತ್ತಾ ಇರ್ಬೋದು, ನೀವು ವಾಸಿಸುವಂಥ ಸ್ಥಳದಲ್ಲಾಗಿರ್ಬೋದು, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಾಗಿರ್ಬೋದು, ಯಾವುದೇ ರೀತಿಯಂಥ ಪರಿಸ್ಥಿತಿಗಳಾಗಿರ್ಬೋದು, ನಿಮ್ಮನ್ನು ಒಂದು ವೇಳೆ ನಿಮ್ಮ ಜೀವನೇ ಬೇಸರಗೊಳಿಸುವಂಥ ಕಾರ್ಯಗಳು, ಯಾಕಪ್ಪ ನನ್ನನ್ನು ಈ ರೀತಿಯಾಗಿ ಹಿಂಸೆ ಮಾಡ್ತಾರೆ, ಯಾಕಪ್ಪ ನನ್ನನ್ನು ಈ ರೀತಿಯಾಗಿ ಶೋಧಿಸ್ತಾರೆ, ಯಾವಾಗಪ್ಪ ನನಗೆ ಶೋಧನೆಯಿಂದ ಬಿಡುಗಡೆ, ಯಾವಾಗಪ್ಪ ಈ ಮನುಷ್ಯರು ನನ್ನಿಂದ ದೂರ ಹೋಗ್ತಾರೆ, ಯಾವಾಗಪ್ಪ ಈ ಕಷ್ಟ ನನ್ನಿಂದ ದೂರ ಹೋಗುತ್ತೆ ಎನ್ನುವಂಥ ಪರಿಸ್ಥಿತಿ, ಎನ್ನುವಂಥ ಮನಸ್ಸು ನಿಮ್ಮ ಒಂದು ವೇಳೆ ಈ ರೀತಿಯಾಗಿ ನೀವು ಹಾದು ಹೋಗುತ್ತಾ ಇರಬಹುದು. ಪ್ರಿಯರೇ, ಆದರೆ ವಾಕ್ಯದಲ್ಲಿ ನಾವು ನೋಡುತ್ತಿದ್ದೇವೆ, ಈ ಐಗುಪ್ತ ರಾಜನು ಆ ಇಸ್ರೇಲ್ ಜನರನ್ನು ಎಷ್ಟಾಗಿ ಅವ್ರನ್ನ ಹಿಂಸೆ ಮಾಡಿದನೋ ಅಷ್ಟಾಗಿ ಅವರ ಅಭಿವೃದ್ಧಿ ಆದ್ದರಿಂದಾಗಿ ನಾವು ನೋಡುತ್ತಿದ್ದೇವೆ. ಅವರ ಅಭಿವೃದ್ಧಿ ಆಗಿರುವುದನ್ನು ನೋಡಿ ಇನ್ನೂ ಹೆಚ್ಚಾಗಿ ಅವರಿಗೆ ಭಯ ಬಂತು ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಹೌದು ಪ್ರಿಯರೇ, ನಿಮಗೆ ಕಷ್ಟ ಬಂದಿದ್ದು, ನಿಮಗೆ ಹಿಂಸೆ ಬಂದಿದ್ದು, ಈ ಶೋಧನೆ ಬಂದಿದ್ದು ಒಳ್ಳೆಯದಕ್ಕಾಗಿಯೇ, ಯಾಕೆಂದರೆ ನೀವು ಆತನ ಹತ್ತಿರವಾಗಿ ಇನ್ನೂ ಸೇರುವವರಾಗಿರುತ್ತೀರಿ. ಇದು ಇನ್ನೂ ನೀವು ನಿಮ್ಮನ್ನು ಅಭಿವೃದ್ಧಿ ಮಾಡುವುದಕ್ಕಾಗಿ ಈ ಕಾರ್ಯಗಳು ನಡೀತಾ ಇರಬಹುದು. ಪ್ರಿಯರೇ, ಆದ್ದರಿಂದ ಸೋತು ಹೋಗ್ಬೇಡ್ರಿ, ಮನಗುಂದು ಬೇಡ್ರಿ. ಪ್ರಿಯರೇ, ಇದೆಲ್ಲವೂ ಕೂಡ ಅಂತ್ಯಗೊಳ್ಳುವಂಥದ್ದಾಗಿದೆ. ಪ್ರಿಯರೇ, ನಿಮ್ಮ ವಿರೋಧಿ ಸೈತಾನನು ಭಯಪಡುವಂಥ ರೀತಿಯಲ್ಲಿ, ನಾಚಿಕೆಗಿಟ್ಟು ಹೋಗುವಂಥ ರೀತಿಯಲ್ಲಿ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸುವವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಆ ರೀತಿಯಾಗಿ ನಿಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ನಮ್ಮ ತಂದೆಯಾದ ದೇವರೇ, ದಿನದಲ್ಲಿ ಕೂಡ ಕರ್ತನೆ ಸ್ವಾಮಿ, ತಮ್ಮ ಜೀವನವನ್ನೇ ಬೇಸರ ಪಡಿಸಿಕೊಂಡು ಕರ್ತನೆ, ಚಿಕಿತ್ಸೆಯಲ್ಲಿರುವಂಥ ಜನರು ಯಾವಾಗಪ್ಪ ಈ ಕಷ್ಟ ನಿಲ್ಲುತ್ತೆ, ಯಾವಾಗ ನನಗೆ ಶೋಧನೆ ನಿಲ್ಲುತ್ತೆ ಎಂಬುದಾಗಿ ಕರ್ತನೆ ಅಪಾವುದು ಕರ್ತನೆ ಹೋರಾಡುತ್ತಾರವನೆ ನಮ್ಮ ಮಕ್ಕಳ ಜೀವಿತದಲ್ಲಿ ಒಂದು ಅದ್ಭುತ ಮಾಡು ಎಂಬುದಾಗಿ ನಾನು ಪ್ರಾರ್ಥಿಸ್ತಿದ್ದೇನೆ. ಅವ್ರನ್ನ ಬಲಪಡಿಸು, ಅಪಾವುದು ಕರ್ತನೆ ಧೈರ್ಯಪಡಿಸು, ಮುಂದೆ ಹೋಗೋದಕ್ಕೆ ನೀನು ಸಹಾಯ ಮಾಡು ಎಂಬುದಾಗಿ ನಾನು ಪ್ರಾರ್ಥಿಸ್ತಿದ್ದೇನೆ. ಎಲ್ಲ ಮಹಿಮೆ ನಿನಗೆ ನಾವು ಸಲ್ಲಿಸ್ತಿದ್ದೇವೆ ಸ್ವಾಮಿ. ಆಶೀರ್ವಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್, ಆಮೇನ್. ದೇವ ನಿಮ್ಮನ್ನು ಆಶೀರ್ವಿಸಲಿ. ಪ್ರೇರೇ.